ನಾವೇನಾದ್ರೂ ಕ್ಲಾಸಿಫಿಕೇಶನ್ ಅಥವಾ ವರ್ಗೀಕರಣದಲ್ಲಿ ಸೊ ಜೀವ ವಸ್ತುಗಳು ಮತ್ತೆ ನಿರ್ಜೀವ ವಸ್ತುಗಳಾಗಿ ವಿಭಾಗಗಳನ್ನ ಅಥವಾ ವಿಂಗಡಗಳನ್ನ ಮಾಡಿದೀವಿ ಅಂತ ತಿಳ್ಕೊಂಡಿವಿ. ವಿ ಆರ್ ಡಿಸ್ಕಸ್ ಅಬೌಟ್ ದ ಕ್ಲಾಸಿಫಿಕೇಶನ್ ಲೈಕ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂಡ್ ನಾನ್ ಲಿವಿಂಗ್ ಆರ್ಗ್ಯಾನಿಸ್. ಸೊ ಇಫ್ ಯು ಕಮ್ ಟು ದಟ್, ಸೊ ಫಾರ್ಗಾಟ್ ಅಬೌಟ್ ದ ಲಿವಿಂಗ್ ಆರ್ಗ್ಯಾನಿಸ್. ನಿರ್ಜೀವ ವಸ್ತುಗಳ ಬಗ್ಗೆ ನಮಗೆ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನಾವು ಕಲಿತಿರುವಂಥದ್ದು ಜೀವಶಾಸ್ತ್ರ ಅಂತ ನಾನು ಹೇಳಿದೆ. ಸೊ ಈ ಒಂದು ಜೀವಶಾಸ್ತ್ರ ಅಥವಾ ಏನೊಂದು ಜೀವ ವಸ್ತುಗಳು ಅಥವಾ ಲಿವಿಂಗ್ ಬೀಯಿಂಗ್ಸ್ ಅಥವಾ ಬಯಾಲಜಿ ಬಗ್ಗೆ ನಾವು ತಿಳ್ಕೊಳ್ತೇವೆ, ಪರ್ಟಿಕ್ಯುಲರ್ಲಿ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಜೀವ ವಸ್ತುಗಳು ಅಂತ ನಾವು ಹೇಳ್ತೀವಿ, ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ಜೀವಿಗಳು ಅಥವಾ ಜೀವ ವಸ್ತುಗಳು ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ವಿ ವಿಲ್ ಬಿ ಕ್ಯಾಟಗರೈಸ್ ಅಂತೀವಿ ತ್ರೀ ಕ್ಯಾಟಗರೀಸ್ ಅಂತ ಹೇಳ್ತಾವ್ರು. ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ the living organisms are classified as three categories. ಸೊ ವಿ ಆರ್ ಕ್ಯಾಟಗರಿ ಲಿವಿಂಗ್ ಆರ್ಗನಿಸಮ್ಸ್ ತ್ರೀ ಕ್ಯಾಟಗರೀಸ್ ಅಂತ ಮೂರು ವಿಭಾಗಗಳಾಗಿ ವರ್ಗೀಕರಣದ ಲಿವಿಂಗ್ ಅಂದ್ರೆ ಜೀವಿಗಳ ವಸ್ತು ಜೀವ ವಸ್ತುಗಳ ಅಥವಾ ಜೀವಿಗಳನ್ನ ನಾವು ಮೂರು ವಿಭಾಗಗಳಾಗಿ ವಿಂಗಡಿಸಿದೀವಿ ಅಂತ ನಾವು ಹೇಳ್ತಾ ಹೋಗೋದು. ಸೊ ಯಾವುದು ಆ ಒಂದು ವಿಭಾಗಗಳು ಅಥವಾ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಗೊತ್ತಿರುವಂತದ್ದೇ, ಬಟ್ ಅದನ್ನು ನಾನು ರಿಪೀಟ್ ಮಾಡ್ತಿದ್ದೀನಿ ಅಷ್ಟೇ. ಯಾವ ರೀತಿ ನಾವು ವಿಭಾಗಗಳನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ, ಫಸ್ಟ್ ಒಂದು ಕ್ಯಾಟಗರಿ ವಿಷಯಕ್ಕೆ ಬಂದ್ರೆ ವಿ ವಿಲ್ ಡಿಸೈಡ್ ಅಬೌಟ್ ದಟ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಕರೀತೀವಿ. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾ ಹಿಂಗ್ ಬರ್ತಾ ಸೂಕ್ಷ್ಮಾಣುಜೀವಿಗಳು ಅಂತ ಕನ್ನಡದಲ್ಲಿ ಹೇಳ್ತಾ ಓಕೆ. ಸೊ ಈ ಒಂದು ಸೂಕ್ಷ್ಮಾಣುಜೀವಿಗಳು ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ, ಇದನ್ನ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಆಗಿ ವಿಭಾಗ ಆಗಿ ನಾನು ಲಿವಿಂಗ್ ಬೀಯಿಂಗ್ಸ್ ಅಂದ್ರೆ ಜೀವ ವಸ್ತುಗಳಲ್ಲಿ ನಾನು ಕ್ಯಾಟಗರೈಸೇಷನ್ ನ ಮಾಡಿದ್ದೀನಿ ಅಂತ ಹೇಳ್ತಾ ಹೌದು. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನೋದು ಒಂದು ಕ್ಯಾಟಗರಿ ಆಗುತ್ತೆ. ಮತ್ತೊಂದು ಕ್ಯಾಟಗರಿಯ ವಿಷಯಕ್ಕೆ ಬಂದ್ರೆ ಇಟ್ ಈಸ್ ಸರ್ಟನ್ ಟು ಬಿ ದಟ್ ಸೊ ಪ್ಲಾಂಟ್ಸ್ ಅಂತ ಹೇಳ್ಬೋದು. ಪ್ಲಾಂಟ್ಸ್ ಅಂತ ಹೇಳ್ತೀವಿ ನಥಿಂಗ್ ಬಟ್ ಕನ್ನಡದಲ್ಲಿ ಸಸ್ಯಗಳು ಅಂತ ನಾವು ಕರೀತಾ ಹೋಗ್ತೀವಿ. ಸೊ ದೋಸ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ಅದನ್ನು ಕೂಡ ಅಷ್ಟೇ ಜೀವ ವಸ್ತುಗೆ ನಾನು ಕ್ಯಾಟಗರಿ ಅಥವಾ ಸೊ ಲಿವಿಂಗ್ ಆರ್ಗನಿಸಮ್ಸ್ ಕ್ಯಾಟಗರಿನ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಮೂರನೇದಾಗಿ ಬಂದ್ರೆ ನಾವು ಅನಿಮಲ್ಸ್ ಅಂತ ಹೇಳ್ತಾ ಹೋಗ್ಬೋದು, ನಥಿಂಗ್ ಬಟ್ ಪ್ರಾಣಿಗಳು ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಇದನ್ನ ಒಂದು ರೀತಿಯಾದ ಕ್ಯಾಟಗರಿ ಆಗಿ ನಾನು ಕನ್ಸಿಡರ್ ಮಾಡಿದ್ದೀನಿ. ಸೊ ಲಿವಿಂಗ್ ಆರ್ಗನಿಸಮ್ ವಿಷಯಕ್ಕೆ ಬಂದ್ರೆ ಮೂರು ರೀತಿಯ ಕ್ಯಾಟಗರಿ ಅಥವಾ ವಿಭಾಗಗಳಾಗಿ ನಾವು ವಿಂಗಡಿಸಿದೀವಿ ಅಂತ ಹೇಳ್ತಾ ಹೌದು. ಮೊದಲನೇದು ಮೈಕ್ರೋ ಆರ್ಗನಿಸ್, ಎರಡನೇದು ಪ್ಲಾಂಟ್ಸ್, ಮೊದಲನೇದು ಅನಿಮಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇದ್ರ ಬಗ್ಗೆನೇ ಪರ್ಟಿಕ್ಯುಲರ್ ಸಪ್ರೇಟ್ ಆಗಿ ನಾವು ತಿಳ್ಕೊಳ್ತಾವ್ರು, ಯಾವ್ದು ಕೂಡ ಮಿಕ್ಸ್ಅಪ್ ಆಗಲ್ಲ, ಯಾಕೆಂದ್ರೆ ಅದಕ್ಕೆ ತನ್ನದೇ ಆದ ಒಂದು ಗುಣಗಳು ಅವಗುಣಗಳನ್ನ ನಾವು ನೋಡ್ತಾ ಮೈಕ್ರೋಆರ್ಗನಿಸಮ್ಸ್ ಇದೆ ಅಂದ್ರೆ ಅದಕ್ಕೆ ಒಂದು ರೀತಿಯ ಗುಣಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅಥವಾ ಅದರಲ್ಲೇ ಒಂದು ರೀತಿಯ ಕ್ರಿಯೆಗಳಾಗ್ತಾ ಹೋಗುತ್ತೆ. ಪ್ಲಾಂಟ್ಸ್ ಅಥವಾ ಸಸ್ಯಗಳಂತ ವಿಷಯಕ್ಕೆ ಬಂದ್ರೆ ಅದರಲ್ಲೂ ಕೂಡ ಅಷ್ಟೇ, ಅದರಲ್ಲೂ ಒಂದು ಅದರದಾದ ಒಂದು ಗುಣಗಳ ಗುಣಲಕ್ಷಣಗಳನ್ನ ನೋಡ್ತಾ ಹೋಗ್ತೀವಿ, ಅದರಲ್ಲೇ ಒಂದು ಪರ್ಟಿಕ್ಯುಲರ್ ಕ್ರಿಯೆ ಪ್ರೊಸೆಸ್ ಅನ್ನೋದು ಆಗ್ತಾ ಹೋಗುತ್ತೆ. ಅನಿಮಲ್ಸ್ ವಿಷಯಕ್ಕೆ ಬಂದ್ರೂ ಕೂಡ ಅಷ್ಟೇ, ಅದರದೇ ಆದ ಒಂದು ಗುಣಲಕ್ಷಣಗಳನ್ನ ನೋಡ್ತೀವಿ, ಅದರಲ್ಲೇ ಆದ ಪರ್ಟಿಕ್ಯುಲರ್ ಕ್ರಿಯೆಗಳು ಅಥವಾ ಪ್ರೊಸೆಸ್ಗಳು ಆಗ್ತಾ ಹೋಗುತ್ತೆ. ಆ ಒಂದು ಪ್ರೊಸೆಸ್ ಗಳು ನಾವೇನ್ ತಿಳ್ಕೊಂಡ್ವಿ ಅದ್ರ ಬೇಸಿನ ಮೇಲೆ ಈ ರೀತಿಯಾದ ಕ್ಯಾಟಗರಿನ ನಾವು ಮಾಡಿದ್ದೀವಿ ಅಂತ ಹೇಳ್ಬೋದು. ಫಸ್ಟ್ ಇಂಗ್ ಕಂಪ್ಲೀಟ್ ದಟ್ ಮೈಕ್ರೋಬ್ಸ್ ನ ವಿಷಯಕ್ಕೆ ಬರೋಣ ಅಥವಾ ಮೈಕ್ರೋ ಆರ್ಗಾನಿಸಮ್ಸ್ ನ ವಿಷಯಕ್ಕೆ ಬರೋಣ. ಸೊ ಏನಕ್ಕೆ ಇದಕ್ಕೆ ಮೈಕ್ರೋಬ್ಸ್ ಅಥವಾ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಹೆಸರು ಬಂತು ಅಂತ ಹೇಳ್ತಾವ್ರೆ, ಸೊ ವಿಚ್ ಕ್ಯಾನ್ ಬಿ ಅಬ್ಸರ್ವ್ ಥ್ರೂ ದಿ ಮೈಕ್ರೋಸ್ಕೋಪಿಕ್ ಆರ್ ದೇ ಆರ್ ಮೈಕ್ರೋಸ್ಕೋಪಿಕ್ ಇನ್ ನೇಚರ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದಿ ಕೈಂಡ್ ಆಫ್ ಆರ್ಗಾನಿಸಮ್ಸ್ ವಿಚ್ ಆರ್ ಮೈಕ್ರೋಸ್ಕೋಪಿಕ್ ಇನ್ ನೇಚರ್ ಅಂತ ಹೇಳ್ಬೋದು. ಸೊ ವರ್ಡ್ ಮಾಡುವ ಮೈಕ್ರೋಸ್ಕೋಪಿಕ್ ಇನ್ ನೇಚರ್, ಮೈಕ್ರೋಸ್ಕೋಪಿಕ್ ನೇಚರ್ ಅನ್ನ ಅಂತ ಹೇಳ್ತಾರೆ. ಮೈಕ್ರೋಸ್ಕೋಪ್ ನ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ಲ, ನೋಡ್ತೀರಾ ಅನ್ಕೋತೀನಿ, ಯೂಸ್ ಮಾಡಿರೋದಿಲ್ಲ ಮೋಸ್ಟ್ಲಿ, ಕೆಲವೊಂದು ಶಾಲೆಗಳ ಅದನ್ನ ಯೂಸ್ ಮಾಡ್ತೀರ, ಜಸ್ಟ್ ತೋರಿಸಿರ್ತಾರೆ. ಇಟ್ ಮೀನ್ಸ್ ಅದು ಮೈಕ್ರೋಸ್ಕೋಪ್ ಅನ್ನ ನೀವೇನ್ ನೋಡ್ತೀರಿ, ಆ ಒಂದು ಜೀವಿಗಳನ್ನ ನಾವು ಬರಿಗಣ್ಣಿನ ಅಥವಾ ನೇಕೆಡ್ ಐಸ್ ಅಂತ ನಾವೇನ್ ಕರಿತೀವಿ, ಬರಿಗಣ್ಣಲ್ಲಿ ನಾವು ನೋಡ್ಲಿಕ್ಕೆ ಆಗಲ್ಲ, ಆ ಒಂದು ಮೈಕ್ರೋಸ್ಕೋಪ್ ನ ಸಹಾಯದಿಂದ ಮಾತ್ರ ನಾವು ನೋಡ್ಲಿಕ್ಕೆ ಸಾಧ್ಯ. ಆ ಒಂದು ಮೈಕ್ರೋಸ್ಕೋಪಿನ ಸಹಾಯದಿಂದ ನೋಡ್ತಕ್ಕಂತ ಅದ್ರ ಬಗ್ಗೆ ತಿಳ್ಕೊಳ್ತಕ್ಕಂತ ಒಂದು ಆರ್ಗಾನಿಸಮ್ಸ್ ಇದೆ ಅಥವಾ ಒಂದು ಜೀವಿಗಳ ಒಂದು ಗುಂಪೆ ಇದೆ, ನಾವು ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಕನ್ಸಿಡರ್ ನ ಮಾಡಿದ್ವಿ. ಸೊ ಈ ಒಂದು ಮೈಕ್ರೋ ಆರ್ಗಾನಿಸಮ್ಸ್ ನ ಬಗ್ಗೆ ತಿಳ್ಕೊಳ್ಲಿಕ್ಕೆ ಅದ್ರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ ಇದೆ.
ಒಂದು ಬ್ರಾಂಚ್ ಅನ್ನು ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಮೈಕ್ರೋಬಯಾಲಜಿ ಅಂತ ಹೇಳ್ತೀವಿ. ಆ ಪರ್ಟಿಕ್ಯುಲರ್ ಬ್ರಾಂಚ್ ಇಸ್ ಮೆಂಟ್ ಫಾರ್ ಅಬೌಟ್ ದಿ ಸ್ಟಡಿ ಆಫ್ ಮೈಕ್ರೋ ಆರ್ಗಾನಿಸಮ್ಸ್. ಮೈಕ್ರೋ ಆರ್ಗಾನಿಸಮ್ಸ್ ಅಥವಾ ಸೂಕ್ಷ್ಮಾಣುಜೀವಿಗಳ ಬಗ್ಗೆ ಮಾತ್ರ ತಿಳ್ಕೊಳ್ಳಿಕ್ಕೆ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ ಇದೆ. ಸೊ ಆ ಒಂದು ಬ್ರಾಂಚ್ ಅನ್ನ ನಾವು ಇಟ್ ಈಸ್ ಸ್ಟಡಿ ಟು ಬಿ ಮೈಕ್ರೋಬಯಾಲಜಿ ಅಂತ ಕರೀತೀವಿ. ಇಟ್ ಮೀನ್ಸ್ ದಟ್ ಅಣು ವಿಜ್ಞಾನ ಅಂತ ನಾವು ಕರಿತೀವಿ ಅಥವಾ ಸೂಕ್ಷ್ಮಾಣು ವಿಜ್ಞಾನ ಅಂತ ಕನ್ನಡದಲ್ಲಿ ಕರಿತಾ ಹೋಗ್ತೀವಿ. ಅದರಲ್ಲಿ ನಾವೇನ್ ಕರಿತೀವಿ ಅಂದ್ರೆ ಬರೀ ಮೈಕ್ರೋ ಆರ್ಗಾನಿಸಮ್ಸ್ ಐತೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಇದರ ಒಂದು ಡೆಫಿನೇಷನ್ ಮೈಕ್ರೋಬಯಾಲಜಿ ಒಂದು ಡೆಫಿನೇಷನ್ ಬಗ್ಗೆ ನಾವು ತಿಳ್ಕೊಳ್ತಾರೆ. ಸೊ ದಟ್ ಇಸ್ ನಾನು ಹೇಳಿದಾಗೆ ಇಟ್ ಈಸ್ ಎ ಬ್ರಾಂಚ್ ಆಫ್ ಬಯಾಲಜಿ. ಓಕೆ, ಇಟ್ ಈಸ್ ಸೈಡ್ ಟು ಬಿ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಮೈಕ್ರೋ ಆರ್ಗಾನಿಸಮ್ಸ್. ಸೂಕ್ಷ್ಮಾಣುಜೀವಿಗಳ ಬಗ್ಗೆ ಮಾತ್ರ ನಾವು ತಿಳ್ಕೊಳ್ಳೋದನ್ನ, ಅದ್ರ ಬಗ್ಗೆ ಅಧ್ಯಯನ ಮಾಡೋದನ್ನ ನಾವು ಮೈಕ್ರೋಬಯಾಲಜಿ ಅಂತ ಕರೀತಾ ಹೋಗ್ತೀವಿ. ಸೊ ಅದನ್ನ ಏನು ನಿಮ್ಮ ಸಿಲೆಬಸ್ ಇಂಡಿಯಾ ತಿಳ್ಕೊಳ್ತಾ ಹೋಗ್ತೀವಿ, ಯಾವ ರೀತಿಯಾಗಿ ಫರ್ದರ್ ಕ್ಲಾಸಿಫಿಕೇಶನ್ ವರ್ಗೀಕರಣ ಮಾಡಿದ್ವಿ, ವಿಭಾಗಗಳಾಗಿ ವಿಂಗಡಿಸಿದೀವಿ, ಯಾವ ಒಂದು ಆಧಾರದ ಮೇಲೆ ಆ ರೀತಿಯಾದ ವಿಭಾಗಗಳನ್ನು ವಿಂಗಡಿಸಿದೀವಿ ಅಂತ ನೀವು ಪರ್ಟಿಕ್ಯುಲರ್ ಪಿ ಯು ಸಿ ಸಿಲೆಬಸ್ ಅಲ್ಲಿ ತಿಳ್ಕೊಳ್ತೀರಿ. ಮೈಕ್ರೋಬಯಾಲಜಿ ಅಥವಾ ಮೈಕ್ರೋ ಆರ್ಗಾನಿಸಮ್ಸ್ ಬಗ್ಗೆ ಕ್ಯಾಟಗರಿನ ನಾವು ನೋಡ್ತಾ ಕಾಮನ್ ಅನ್ನು ನಾವು ನೋಡಿರೋ. ಓಕೆ, ಸೊ ಬ್ಯಾಕ್ಟೀರಿಯಾ ಅನ್ನುವಂಥದ್ದು ಈ ಒಂದು ಸೂಕ್ಷ್ಮಾಣುಜೀವಿಯ ಒಂದು ವಿಭಾಗಕ್ಕೆ ಬರುತ್ತೆ. ಅದಾದ ನಂತರ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು. ಓಕೆ, ಈಗ ಒಂದು COVID-19 ಏನಿದೆ ಎಲ್ಲರೂ ಗೊತ್ತಿರುವಂತದ್ದು ಅಲ್ಲ, ಕೊರೋನಾ ವೈರಸ್ ಅಂತ ಹೇಳ್ತೀವಿ. ಆ ಒಂದು ವೈರಸ್ ಕೂಡ ಅಷ್ಟೇ ಸೂಕ್ಷ್ಮಾಣುಜೀವಿಯ ಒಂದು ಕ್ಯಾಟಗರಿಗೆ ಬರ್ತಾವೆ. ಅದನ್ನು ನಾವು ಬರಿಗಣ್ಣ ನಾವು ನೋಡ್ಲಿಕ್ಕೆ ಆಗೋದು. ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಆಲ್ಗೆ ಅಂತ ಹೇಳ್ತೀವಿ, ನಥಿಂಗ್ ಬಟ್ ದಟ್ ಪಾಚಿಗಳು ಅಂತ ನಾವು ಹೇಳ್ಬೋದು, ಫಂಗೈ ಅಂತ ಕರಿತೀವಿ. ಸೊ ಇದೆಲ್ಲದರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಆಲ್ರೆಡಿ. ಸೊ ಬಡವರದಲ್ಲಿ ಏನಿರುತ್ತೆ ಹೈಸ್ಕೂಲ್ ಲೆವೆಲ್ ಅಲ್ಲಿ ಅದು ಕೂಡ ನಾನು ರಿಪೀಟ್ ಮಾಡ್ತೀನಿ. ಇದೆಲ್ಲದರೂ ಕೂಡ ಅಷ್ಟೇ ಬ್ಯಾಕ್ಟೀರಿಯಾ, ವೈರಸ್, ಆಲ್ಗೆ, ಫಂಗೈ, ಇದೆಲ್ಲದರೂ ಕೂಡ ಅಷ್ಟೇ ಮೈಕ್ರೋ ಆರ್ಗಾನಿಸಮ್ಸ್ ಅಥವಾ ಮೈಕ್ರೋ ಬಯಾಲಜಿಯ ಅಂಡರ್ ಅಲ್ಲಿ ನಾವು ಏನು ಸ್ಟಡೀಸ್ ನ ಮಾಡ್ತಾ ಹೋಗ್ತೀವಿ, ತಿಳ್ಕೊಳ್ತಾ ಹೋಗ್ತೀವಿ. ಸೊ ಇದನ್ನ ನಾವು ಮೈಕ್ರೋ ಆರ್ಗಾನಿಸಮ್ ಹೇಳ್ತೀವಿ. ಇದು ಕೂಡ ಅಷ್ಟೇ ವಾಟ್ ಆರ್ ದ ಲಿವಿಂಗ್ ಬೀಯಿಂಗ್ ಅನ್ನೋ ಒಂದು ಕೆಟಗರಿ, ಒಂದು ಜೀವ ವಸ್ತುಗಳಲ್ಲಿ ಬರ್ತಕ್ಕಂತ ಒಂದು ವಿಂಗಡ ಅಥವಾ ವಿಭಾಗ ಅಂತ ನಾನು ಹೇಳ್ಬೋದು. ನೆಕ್ಸ್ಟ್ ಯು ಮೂವ್ ಆನ್ ಟು ದಿ ಪ್ಲಾಂಟ್, ಸಸ್ಯಗಳು ಯಾರಿಗೆ ತಾನೇ ಗೊತ್ತಿದೆ ಅಲ್ಲ. ಸೊ ಎಲ್ಲರೂ ಕೂಡ ಅಷ್ಟೇ ಸಸ್ಯಗಳ ಬಗ್ಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ತಿಳ್ಕೊಂಡಿದ್ವಿ. ಕೆಲವೊಂದು ಸಸ್ಯ ನಾವು ಆಹಾರ ರೂಪದಲ್ಲಿ ಕೂಡ ನಾವು ತಗೊಂಡು ಹೋಗ್ತೀವಿ. ಕೆಲವೊಂದು ಆರ್ನಮೆಂಟಲ್ ಅಥವಾ ಏನೊಂದು ಸುಮ್ಮನೆ ಸೊ ಕುಂಡಗಳಲ್ಲಿ ಬೆಳೆಸುವಂತದ್ದು ಅಥವಾ ಹೂವಿಗೋಸ್ಕರ, ಓಕೆ, ಫ್ಲವರ್ಗೋಸ್ಕರ ಕೆಲವೊಂದನ್ನು ಬೆಳೆಸ್ತಾರೆ, ಅದೆಲ್ಲದೂ ಕೂಡ ಅಷ್ಟೇ ಸಸ್ಯಗಳ ಒಂದು ಕ್ಯಾಟಗರಿಗೆ ಬರುತ್ತೆ ಅಂತ ನಾವು ಹೇಳ್ತಾ ಹೌದು. ಸೊ ವಾಟ್ ಆರ್ ದಟ್ ಈ ಒಂದು ಸಸ್ಯಗಳ ಬಗ್ಗೆ ನಾವು ತಿಳ್ಕೊಳ್ತಾವ್ರೆ. ಈ ಒಂದು ಸಸ್ಯಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಲ್ಲಿ ಯಾವ ರೀತಿಯ ಮೈಕ್ರೋಬಯಾಲಜಿ ಇದೆ ಅದರಲ್ಲೂ ಕೂಡ ಅಷ್ಟೇ ಒಂದು ಬ್ರಾಂಚ್ ಇದೆ. ಆ ಒಂದು ಬ್ರಾಂಚ್ ಅನ್ನ ನಾವು ಬಾಟನಿ ಅಂತ ಕರಿತೀವಿ. ಇಟ್ ಈಸ್ ಸೈಡ್ ಟು ಬಿ ಬಾಟನಿ ಅಂತ ಕರಿಬಹುದು. ನಥಿಂಗ್ ಬಟ್ ಕನ್ನಡದಲ್ಲಿ ನಾವು ಬಾಟನಿ ನಾವು ಸಸ್ಯಶಾಸ್ತ್ರ ಅಂತ ಕರಿತೀವಿ. ಕನ್ನಡದಲ್ಲಿ ಸಸ್ಯಶಾಸ್ತ್ರ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಮೀನ್ಸ್ ಅಲ್ಲಿ ಏನು ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಅಂದ್ರೆ ಇಟ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ದಿ ಪ್ಲಾಂಟ್ಸ್. ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಪ್ಲಾಂಟ್ಸ್, ಸ್ಟಡಿ ಆಫ್ ಪ್ಲಾಂಟ್ಸ್ ಅಂಡ್ ಇಟ್ಸ್ ನೇಚರ್. ಅದರ ಒಂದು ಗುಣಗಳ ಗುಣಲಕ್ಷಣ, ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ ಒಂದು ಗುಣಲಕ್ಷಣವನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಯಾವುದೋ ಒಂದು ವಸ್ತು ಇದು ಇಂಥದೇ ಒಂದು ಗಿಡ, ಇಂಥದೇ ಒಂದು ಮರ ಅಂತ ನಾವು ಐಡೆಂಟಿಫಿಕೇಶನ್ ಮಾಡಿದ್ಮೇಲೆ ಅದಕ್ಕೆ ಸಹಾಯ ಮಾಡೋದು ಈ ಒಂದು ಸಸ್ಯಶಾಸ್ತ್ರ ಅಥವಾ ಬಾಟ್ನಿ ಅಂತ ನಾವು ಹೇಳ್ತಾ ಹೋಗು. ಓಕೆ, ಸೊ ಇದರ ಒಂದು ಕ್ಯಾಟಗರಿ ನಾವು ಪ್ಲಾಂಟ್ಸ್ ಅನ್ನ ಮಾಡಿದ್ವಿ. ಇದನ್ನು ಕೂಡ ಅಷ್ಟೇ ಜೀವ ವಸ್ತು ಅಂತ ನಾವು ಕನ್ಸಿಡರ್ ಅನ್ನ ಮಾಡಿದ್ವಿ. ಈ ಒಂದು ಪ್ಲಾಂಟ್ಸ್ ಅನ್ನ ನಾವು ಕ್ಲಾಸಿಫಿಕೇಶನ್ ಅಥವಾ ಫರ್ದರ್ ಏನಾದ್ರು ಕ್ಲಾಸಿಫಿಕೇಶನ್ ಮಾಡ್ತಾವ್ರೆ, ಸೊ ಐದು ರೀತಿಯಾದ ಕಿಂಗ್ಡಮ್ ಗಳಾಗಿ ನಾವು ಡಿವೈಡ್ ಅನ್ನ ಮಾಡಿದ್ವಿ. ಅದನ್ನು ತಿಳ್ಕೊಂಡಿರುವಂತದ್ದೇ. ಸೊ ಐದು ರೀತಿಯಾದ ಕಿಂಗ್ಡಮ್ ಅನ್ನ ನಾವು ತಿಳ್ಕೊಂಡಿವಿ ಅಂತ ಹೇಳ್ತಾವ್ರು. ಸೊ ವಾಟ್ ಆರ್ ದ ವಿಚ್ ಆರ್ ದೋಸ್ ಕಿಂಗ್ಡಮ್ಸ್ ಅಂತ ಹೇಳ್ತಾವ್ರೆ, ಆಲ್ಗೆ ಅಂತ ಹೇಳ್ತೀವಿ. ಓಕೆ, ಸೊ ಆಲ್ಗೆಯ ವಿಷಯಕ್ಕೆ ಬಂದ್ರೆ ಪಾಚಿ ಅಂತ ಏನ್ ಕರಿತೀವಿ. ಸೊ ಪಾಚಿ ಅನ್ನೋದು ಮೈಕ್ರೋಬ್ಸ್ ಅಲ್ಲಿ ಬರ್ಬೇಕಿರೋದು ಪ್ಲಾಂಟ್ಸ್ ಅಲ್ಲಿ ಕೂಡ ಬರುತ್ತೆ, ಆಲ್ಗೆ ಅನ್ನೋದು ಪಾಚಿ ಅಂತ ಕರಿಬಹುದು. ಅದೇ ರೀತಿಯಾಗಿ ನೀವು ಆಲ್ರೆಡಿ ಏನೊಂದು ಹೈಸ್ಕೂಲ್ ಅಲ್ಲಿ ಕಲ್ತಿರೋಗೆ ಬ್ರಯೋಫೈಟ್ಸ್ ಅಂತ ಕರಿತೀವಿ, ಅದನ್ನ ಕನ್ನಡದಲ್ಲಿ ಕೂಡ ಅಷ್ಟೇ ಬ್ರಯೋಫೈಟ್ಸ್ ಅಂತಾನೆ ಪ್ರೊನೌನ್ಸಿಯೇಷನ್ ನಾವು ಮಾಡ್ತಾ ಹೋಗ್ತೀವಿ. ಯು ಆರ್ ಆಲ್ರೆಡಿ ಸ್ಟಡಿಡ್ ಅಬೌಟ್ ದಟ್. ಟೆರಿಡೋಫೈಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ದಟ್ ಜಿಮ್ನೋಸ್ಪರ್ಮ್ಸ್ ಅಂತ ಕರಿತೀವಿ. ಅದರ ಜೊತೆಗೆ ಆಂಜಿಯೋಸ್ಪರ್ಮ್ಸ್ ಅಂತ ಕರಿತೀವಿ. ಸೊ ಈ ಒಂದು ಆಂಜಿಯೋಸ್ಪರ್ಮ್ಸ್ ಅನ್ನೋದು ಹೆಚ್ಚಿನ ಪ್ರಮಾಣವಾಗಿರ್ತಕ್ಕಂಥ ಒಂದು ಪ್ಲಾಂಟ್
प्रापर्टी प्लांट सस्यू सो एंजियोस्पर्म्स कन्नड़ बीज सस्य बीज सस्य नथिंग बट दट फ्लवरी प्लांट अंत इट मीन दट ये सस्य गिड मर ऊन बीड़े एंजियोस्पर्म्स कैटगरी सेरस्ती सो विभाग सो रीतिया विभाग फस्ट इयर फस्ट पीयूसी रीतिया विभाग बेकोता ओके नेक्स्ट प्लांट्स आयतु माइक्रोब्स आयतु नेक्स्ट एनिमल्स विचार बरण प्राणी अच्छे अदर स्वतंत्र गुण लक्षण मेरे कैटगरी अथवा क्लासिफिकेशन सो प्लांट्स अथवा एनिमल्स बिहेवियर नेचर बहुत प्रश्न पर्टिक्युलर ब्रांच दैट ब्रांच इज नथिंग बट दैट जूलॉजी अंत जूलॉजी अंत ना जूलॉजी अंतर इट इस ब्रांच ऑफ बायोलॉजी विच डील्स विथ द स्टडी ऑफ एनिमल्स एंड देयर बिहेवियर डील्स विथ द स्टडी ऑफ एनिमल्स एनिमल्स एंड देयर बिहेवियर प्राणिया अदर आगे चलन वर्ण अथवा प्रिय क्रिया प्रतिक्रिया सो अगर बदलाव अद्वर बहुत पर्टिक्युर जीविया प्राणी बेको ना जूलॉजी सो वाट आर एक्टिविटी स्टडी ऑफ दि एनिमल्स अंत ना सो जूलॉजी प्रकार ना कैटगरीजेशन सो इसल फर्दर कैटगरी ना नोड़ी अंतर विच आर दोस काइंड ऑफ दि कैटगरीज अंतर सो वर्टिब्रेट्स मत वर्टिब्रेट्स अंत करीता ओके सो वन इज वर्टिब्रेट्स अंत सो मत नॉन वर्टिब्रेट्स अथवा इन वर्टिब्रेट्स अंत सो रीतिया ब्रांचेस क्लासिफिकेशन अंत वर्टिब्रेट्स मत नॉन वर्टिब्रेट्स ना कन्सिडर एस्पेशली जूलॉजी सो वर्टिब्रेट्स न विषय के बंद वाट इज मेंट बाय वर्टिब्रेट्स अंतर यहा रीतिया प्राणी बेन्नेलुबु अंत बैक बोन अंत अद्ने अच्छे सो वर्टिब्रेट्स ना कैटगरी सो बेन्नेलुबु बैक बोन ए काइंड ऑफ ऑर्गन विच पोसेस द बैक बोन ओके ऑर्गनिज्म जीवी अथ प्राणी बेनेलुबु आवेलुबिन सहाय नड़ीये निंतुते सो ये रीतिया हत्या रीतिया क्रिया कूड़ा आगता होते आ रीतल एनिमल्स विच कैंड ऑफ ऑर्गनिज्म विच पोसेस द बैक बोन यहाँ ऑर्गनिज्म के बेनेलुबु वर्टिब्रेट्स के सेरिसोगुत्तीनि यहा रीतिया प्राणी नॉन वर्टिब्रेट्स अथवा बेनेलुबु इरोदिल्ल एब्सेंस ऑफ बैक बोन those are categorized as non vertebrates athwa invertebrates anta karinda okay like that ee ondu zoologically athwa prani shastradalli ee rite naavu categorization maadidivi anta helabodu so non vertebrates na vishayakke bandre eshto reetiyada phylum galide adannu kuda ase neevu syllabus alli tilkolta aagtive around 9 reetiyada ondu phylum galanna nodtakku 9 reetiyada category na nodtakku so just ondu example na kodtini asthene iga non vertebrates ge yava reetiyada ella prani galu seriskolutte anta helidare if we come to the insects kitagalu anta naavu en kare इनसेक्ट्स अथवा कीटी कीटू अस्टे नॉन वर्टिब्रेट्स कैटगरी बर्ता होते सो अदे कीट बटरफ्लाई चिट्टे अथवा बेरे रीतिया उड़गड़े अस्टे इनवर्टिब्रेट्स अथवा नॉन वर्टिब्रेट्स कैटगरी बर्ता होते इनसेक्ट्स कीट बर्ता होते अदे रीतिया जंतु टेप वर्म्स अंत करी इंग्लिश कन्नड़ प्राणी देहदे बदकता पैरासिटिक इन नेचर अंतर ना तक सो जंतु टेप वर्म्स जिगणे गोतिरोंतदे ओके सो जिगणे लीच अंत करती इंग्लिश लीच कूड़ा इनवर्टिब्रेट्स अथवा नॉन वर्टिब्रेट कैटगरी बरता होते जिगणे सो कॉमन रैनी सीजन बसवन हुड़गना नोड़ता ओके स्नेल्स अंत इंग्लिश
ಅಲ್ಲ ಆ ಒಂದು ಬಸವಣ್ಣನ ಹುಡುಗಳು ಇರ್ಬೋದು ಅದೆಲ್ಲದಕ್ಕೂ ರಚನೆ ಇನ್ವರ್ಟಿಬ್ರೇಟ್ಸ್ ಅದು ಯಾವುದಕ್ಕೂ ರಚನೆ ಬೆನ್ನೆಲುಬು ಅಥವಾ ಬ್ಯಾಕ್ ಬೋನ್ ಅನ್ನುವಂಥದ್ದು ಇರೋದಿಲ್ಲ. ಆ ರೀತಿಯಾದ ಒಂದು ಪ್ರಾಣಿಗಳನ್ನ ನಾವು ಇನ್ವರ್ಟಿಬ್ರೇಟ್ಸ್ ಅಥವಾ ನಾನ್ ವರ್ಟಿಬ್ರೇಟ್ಸ್ ಅಂತ ಕ್ಯಾಟಗರಿಗೆ ಸೇರಿಸ್ತಾ ಹೋಗ್ತೀವಿ. ಅದೆಲ್ಲಾ ರೀತಿಯ ಪ್ರಾಣಿಗಳ ನಾನ್ ವರ್ಟಿಬ್ರೇಟ್ಸ್ಗೆ ಸೇರಿಸಿದ್ರೆ ವರ್ಟಿಬ್ರೇಟ್ಸ್ಗೆ ಯಾವ ರೀತಿಯಾದ ಪ್ರಾಣಿಗಳನ್ನ ನಾವು ಸೇರಿಸ್ತೀವಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾವ್ರೆ. ಇಫ್ ಯು ಕಮ್ ಟು ದಟ್ ಫಿಶಸ್ ಅಥವಾ ಪಿಸಿಸ್ ಅಂತ ಒಂದು ಸೈನ್ಸ್ ಪಿಸಿಸ್ ಅಥವಾ ಮೀನುಗಳು ಮೀನುಗಳು ಐತೆ ಅದೆಲ್ಲದಕ್ಕೂ ಅಷ್ಟೇ ಬ್ಯಾಕ್ ಬೋನ್ ಇರುತ್ತೆ ಅದನ್ನ ನಾನು ವರ್ಟಿಬ್ರೇಟ್ಸ್ ಕ್ಯಾಟಗರಿಗೆ ಸೇರಿಸ್ತಾ ಹೋಗ್ತೀನಿ. ಅದಾಗ್ತಿದ್ದಂಗೆ ಆಂಫಿಬಿಯನ್ಸ್ ಅಂತ ಕರಿತೀನಿ. ಸೊ ಆಂಫಿಬಿಯನ್ಸ್ ನ ವಿಷಯಕ್ಕೆ ಬಂದ್ರೆ ನಥಿಂಗ್ ಬಟ್ ದಟ್ ಸರೀಸೃಪ ಉಭಯವಾಸಿಗಳು ಅಂತ ಕರೀತೀವಿ. ಫ್ರಾಗ್ ಕಪ್ಪೆ ಏನಿದೆ ಅದೆಲ್ಲ ಕೂಡ ಅಷ್ಟೇ ಉಭಯವಾಸಿಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಆ ಒಂದು ಉಭಯವಾಸಿಗಳು ಕೂಡ ಅಷ್ಟೇ ಆಂಫಿಬಿಯನ್ಸ್ ಅಂತ ಕ್ಯಾಟಗರಿಗೆ ಸೇರಿಸ್ತೀವಿ. ನೆಕ್ಸ್ಟ್ ಅದು ಅದಾದ ನಂತರ ರೆಪ್ಟೈಲ್ಸ್ ಅಂತ ಹೇಳ್ತೀವಿ. ನಥಿಂಗ್ ಬಟ್ ದಟ್ ಸರೀಸೃಪಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ನಾವು ಸರೀಸೃಪಗಳು ಅಂತ ನಾವು ಕರಿತೀವಿ. ಹಾವು ಇರ್ಬೋದು, ಆಮೆ ಇರ್ಬೋದು, ಮೊಸಳೆ ಇರ್ಬೋದು, ಅದೆಲ್ಲದೂ ಕೂಡ ಅಷ್ಟೇ ರೆಪ್ಟೈಲ್ಸ್ ಕ್ಯಾಟಗರಿಗೆ ಸೇರಿಸ್ತಾ ಹೋಗ್ತೀವಿ. ಅದಾದ ನಂತರ ಬರ್ಡ್ಸ್ ಅನ್ನೋದು ಬರುತ್ತೆ. ಪಕ್ಷಿಗಳು ಅಂತ ನಾವೇನ್ ಕರಿತೀವಿ ಅಲ್ಲ, ಈ ಒಂದು ಪಕ್ಷಿಗಳು ಎಲ್ಲಾದ್ರೂ ಕೂಡ ಅಷ್ಟೇ ಬರ್ಡ್ಸ್ ಕ್ಯಾಟಗರಿಗೆ ಸೇರ್ತಾ ಹೋಗ್ತದೆ. ಅದು ಕೂಡ ಅಷ್ಟೇ ವರ್ಟಿಬ್ರೇಟ್ ನ ಕೆಳಗಡೆ ಬರುವಂತದ್ದು. ನೆಕ್ಸ್ಟ್ ಅದಾದ ನಂತರ ಮ್ಯಾಮಲ್ಸ್ ಅಂತ ಕರಿತೀವಿ. ಸೊ ಮ್ಯಾಮಲ್ಸ್ ಬರ್ತಾರೆ ಸಸ್ತನಿಗಳು ಅಂತ ಕನ್ನಡದಲ್ಲಿ ಕರಿತಾ ಹೋಗ್ತೀವಿ. ಕನ್ನಡ ನಾವು ಸಸ್ತನಿಗಳು ಅಂತ ನಾವು ಕರಿತಾ ಹೋಗ್ತೀವಿ. ಇಟ್ ಮೀನ್ಸ್ ದಟ್ ಮ್ಯಾಮಲ್ಸ್, ಸೊ ಈ ಒಂದು ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಮನುಷ್ಯ ಇರ್ಬೋದು, ಮಂಗ, ಕೋತಿಗಳು, ಸೊ ಹುಲಿ, ಚಿರತೆ, ಲಯನ್, ಟೈಗರ್, ಡಾಗ್, ಕ್ಯಾಟ್, ಅದೆಲ್ಲದೂ ಕೂಡ ಅಷ್ಟೇ ವಾಟ್ ಎವರ್ ದಟ್ ಈ ಒಂದು ವರ್ಟಿಬ್ರೇಟ್ಸ್ ಬೆನ್ನೆಲುಬನ್ನ ಹೊಂದಿರತಕ್ಕಂತ ಒಂದು ಪ್ರಾಣಿಗಳ ಒಂದು ವಿಭಾಗಕ್ಕೆ ಬರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಇಷ್ಟೆಲ್ಲ ರೀತಿಯಾದ ವಿಭಾಗಗಳನ್ನ ಮಾಡಿದೀವಿ, ಅದ್ರ ಬಗ್ಗೆ ಕಲಿತಾ ಇದೀವಿ ಅಂದ್ರೆ ನಥಿಂಗ್ ಬಟ್ ದಟ್ ಈ ಒಂದು ಬಯಾಲಜಿ ಜೀವ ವಿಜ್ಞಾನದ ಒಂದು ಸಹಾಯದಿಂದ ಮಾತ್ರ ಅಂತ ನಾವು ಹೇಳಿ. ಸೊ ಈ ರೀತಿಯಾಗಿ ಜೀವಿಗಳನ್ನ ನಾವು ಕ್ಯಾಟಗರೈಸೇಷನ್ ಮಾಡಿದೀವಿ ಅಂತ ಹೇಳ್ಬೋದು. ಸೊ ಮಕ್ಕಳ ಇಲ್ಲಿವರೆಗೂ ನಾವೇನ್ ತಿಳ್ಕೊಂಡ್ವಿ, ಸೊ ದೋಸ್ ಆರ್ ಸರ್ಟನ್ ದಟ್ ಬ್ರಾಂಚಸ್ ಆಫ್ ಬಯಾಲಜಿ ಜೀವ ವಿಜ್ಞಾನದ ಒಂದು ವಿಭಾಗಗಳು ಅಂತ ನಾವು ತಿಳ್ಕೊಂಡ್ವಿ. ಮೈಕ್ರೋ ಆರ್ಗಾನಿಸಮ್ಸ್ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು ಅಥವಾ ಅನಿಮಲ್ಸ್ ಇರ್ಬೋದು ಅಥವಾ ಬಾಟ್ನಿ ಇರ್ಬೋದು, ಜೂಲಜಿ ಇರ್ಬೋದು. ಇದೇನು ಅಂದ್ರೆ ಯಾವಾಗ ಬಯಾಲಜಿ ವಿಜ್ಞಾನ ಅಂತಕ್ಕಂಥದ್ದು ಒಂದು ಪ್ರೊಸೆಸ್ ಆಯ್ತು ಆಗ ಕ್ರಿಯೇಟ್ ಆದಂತ ಒಂದು ಕ್ಯಾಟಗರೀಸ್. ಓಕೆ, ಸೊ ದೋಸ್ ಆರ್ ಸರ್ಟನ್ ದಟ್ ಎ ಕೈಂಡ್ ಆಫ್ ಬೇಸಿಕ್ ಬ್ರಾಂಚಸ್ ಆಫ್ ದಿ ಬಯಾಲಜಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಯಾವ ಒಂದು ಜೀವ ವಿಜ್ಞಾನ ಬಯಾಲಜಿ ಅಂತಕ್ಕಂತ ಒಂದು ಕ್ಯಾನ್ಸರ್ ಬಂತೋ ಬಂದಂತ ಸಂದರ್ಭದಲ್ಲಿ ಈ ಮೂರು ರೀತಿಯ ವಿಭಾಗನ ನಾವು ವಿಂಗಡಣೆ ಮಾಡಿದೀವಿ. ಅದರಲ್ಲಿ ಫರ್ದರ್ ಏನಾದ್ರು ಕ್ಯಾಟಗರೀಸ್ ನಾವು ಮಾಡಿದೀವಿ ಅಂತ ಹೇಳ್ಬೋದು. ಬಟ್ ಈಗ ಒಂದು ಏನಾದ್ರು ಬಯಾಲಜಿ ಅನ್ನೋದು ಸೈನ್ಸ್ ಅನ್ನೋದು ಇಂಪ್ರೂವ್ ಆಗ್ತಾ ಆಗ್ತಾ ಬಯಾಲಜಿನಲ್ಲೇ ಕೆಲವೊಂದು ಎಷ್ಟೋ ರೀತಿಯ ಬ್ರಾಂಚಸ್ ಗಳನ್ನು ನೋಡ್ತಾ ಆ ಒಂದು ಬ್ರಾಂಚಸ್ ಗಳು ಪರ್ಟಿಕ್ಯುಲಾರಿಟಿನ ಪಡ್ಕೊಳ್ತಾ ಹೋಗುತ್ತೆ. ಸೊ ಅದನ್ನ ನಾವು ಅಡ್ವಾನ್ಸ್ಡ್ ಬ್ರಾಂಚಸ್ ಆಫ್ ಬಯಾಲಜಿ ಅಂತ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಈ ಒಂದು ವಿಷಯನ ನಾನು ಏನು ಕೇಳ್ತೀನಿ ಅಂದ್ರೆ ವಿಶುಡ್ ನೋ ಇಲ್ಲ ನಮ್ಮ ಹೇಳಿದಾಗೆ ಯಾವುದೇ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ತೀನಿ ಅಂದ್ರೆ ಪರಿಪೂರ್ಣವಾಗಿ ನಾವು ತಿಳ್ಕೊಬೇಕು. ಆಗ ಮಾತ್ರ ನಾವು ಅದರಲ್ಲಿ ಪರಿಪೂರ್ಣತೆಯನ್ನ ಪಡ್ಕೊಳ್ಳಿಕ್ಕೆ ಆಗೋದು. ಲೈಕ್ ಓಕೆ, ಸೊ ಈ ಒಂದು ನಿಮ್ಮ ಒಂದು ಸಿಲೆಬಸ್ ಅಲ್ಲಿ ಇರ್ಬೋದು ಅಥವಾ ಯಾವುದೇ ಒಬ್ಬ ಅಷ್ಟೇ ನೀನು ವಿಜ್ಞಾನದ ವಿದ್ಯಾರ್ಥಿ ಆಗಿದೆಯಾ ಅಥವಾ ವಿಜ್ಞಾನ ತಿಳ್ಕೊಂಡಿದ್ಯಾ ಅಂದ್ರೆ ಯು ಶುಡ್ ನೋ ಅಬೌಟ್ ದೀಸ್ ಕೈಂಡ್ ಆಫ್ ದಿ ಥಿಂಗ್ಸ್ ಅಂತ ಹೇಳ್ತಾವ್ದು. ಅದು ನಮ್ಮ ಒಂದು ಫ್ಯೂಚರ್ ಕೂಡ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಅಡ್ವಾನ್ಸ್ಡ್ ಬ್ರಾಂಚಸ್, ಕಾಮನ್ ಬ್ರಾಂಚಸ್, ಬೇಸಿಕ್ ಬ್ರಾಂಚಸ್ ಅಂದ್ರೆ ಮೈಕ್ರೋಬಯಾಲಜಿ, ವಾಟ್ ಈಸ್ ಆಲ್ ಅಷ್ಟೇ ಇರೋದು. ಸೊ ಅಡ್ವಾನ್ಸ್ಡ್ ಬ್ರಾಂಚಸ್ ನ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಆ ಒಂದು ಪರ್ಟಿಕ್ಯುಲಾರಿಟಿ ನಾವು ಕ್ಯಾಟಗರೀಸ್ ನ ಮಾಡಿದೀವಿ ಅಂತ ಹೇಳ್ತದ್ದು. ಸೊ ಯಾವ್ದು ಆ ರೀತಿಯಾದ ಅಡ್ವಾನ್ಸ್ಡ್ ಬ್ರಾಂಚಸ್ ಅಂತ ಹೇಳ್ತಾವ್ರೆ, ಮೊದಲನೇ ಒಂದು ಅಡ್ವಾನ್ಸ್ಡ್ ಬ್ರಾಂಚ್ ಅಂತ ಹೇಳಿದ್ರೆ ಟ್ಯಾಕ್ಸೋನಮಿ ಅಂತ ಕರೀತೀವಿ. ಇಟ್ ಈಸ್ ಸೆಡ್ ಟು ಬಿ ಟ್ಯಾಕ್ಸೋನಮಿ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ಮೆಂಟ್ ಬೈ ಟ್ಯಾಕ್ಸೋನಮಿ ಅಂತ ಹೇಳ್ತಾವ್ರೆ, ಕನ್ನಡ ಯಾವುದೇ ರೀತಿಯಾದ ಒಂದು ಅರ್ಥ ಒಂದು ಶಬ್ದ ಇರುತ್ತಿಲ್ಲ, ಟ್ಯಾಕ್ಸೋನಮಿ ಅಂತಾನೇ ಕರಿತಾ ಹೋಗ್ತೀವಿ. ಸೊ ವಾಟ್ ಈಸ್ ಮೆಂಟ್ ಬೈ ಟ್ಯಾಕ್ಸೋನಮಿ ಅಂತ ಹೇಳ್ತಾವ್ರೆ, ಇಟ್ ಈಸ್ ಅ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಐಡೆಂಟಿಫಿಕೇಶನ್, ಕ್ಲಾಸಿಫಿಕೇಶನ್ ಅಂಡ್ ನಾಮಕ್ಲೇಚರ್ ಆಫ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಇಟ್ ಇಸ್ ಅ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಐಡೆಂಟಿಫಿಕೇಶನ್, ಒಂದು ಜೀವಿನ ಕಂಡುಹಿಡಿಯಲಿಕ್ಕೆ ಐಡೆಂಟಿಫಿಕೇಶನ್ ಅಂತ ಹೇಳ್ತಾ ಹೋಗೋದು. ಅದೇ ರೀತಿಯಾಗಿ ಕ್ಲಾಸಿಫಿಕೇಶನ್
ಒಂದು ಗ್ರೂಪ್ಗೆ ಒಂದು ನಿರ್ದಿಷ್ಟ ಗ್ರೂಪ್ ಒಂದು ವರ್ಗಕ್ಕೆ ಸೇರಿಸ್ತಕ್ಕಂತ ಒಂದು ಕ್ಲಾಸಿಫಿಕೇಶನ್ ಅಂತ ಹೇಳ್ತಾ ಹೋಗಿ. ಅದೇ ರೀತಿಯಾಗಿ ನಾಮಕ್ಲೇಚರ್ ನಾಮಕರಣ ಅಂತ ನಾವು ಹೇಳ್ಬೋದು. ಇಟ್ ಮೀನ್ಸ್ ದಟ್ ಈ ಒಂದು ಪರ್ಟಿಕ್ಯುಲರ್ ಆಗೇಸ್ಟ್ ನಾನು ನೋಡ್ತೀನಿ, ಯಾರು ಮುಗಿರ ನೋಡ್ತೀನಿ, ಮಾವಿನ ಗಿಡ ಅಂತ ಹೇಳ್ತೀನಿ, ತೆಂಗಿನ ಮರ, ಅಡಿಕೆ ಮರ ಅಂತ ಹೇಳಿ. ಇಟ್ ಮೀನ್ಸ್ ದಟ್ ಅದಕ್ಕೆ ಅದಿರ್ತಕ್ಕಂತ ಒಂದು ಹೆಸರು. ಪ್ರಾಣಿಗೆ ನಾನು ನೋಡ್ರೆ ಈ ಒಂದು ನಾಯಿ, ಕೋತಿ, ಕತ್ತೆ, ಸಿಂಹ, ಚಿರತೆ, ಹುಲಿ, ಬೆಕ್ಕು, ಓಕೆ, ಮನುಷ್ಯ ಅಂತ ನಾವ್ ಏನ್ ಕರಿತೀವಿ ಅದಕ್ಕೆ ಹೆಲ್ಪ್ ಮಾಡೋದು ನಾಮ ನೇಚರ್ ಅಥವಾ ಸೊ ನಾಮ ವ್ಯವಸ್ಥೆ ಅಥವಾ ನೇಮಿಂಗ್ ನೇಚರ್ ಅಂತ ಹೇಳ್ತಾ ಹೌದು. ಒಂದು ಪರ್ಟಿಕ್ಯುಲರ್ ಜೀವಿನ ಐಡೆಂಟಿಫಿಕೇಶನ್ ಅದನ್ನ ಕಂಡಿರ್ತೀವಿ, ಅದನ್ನ ವರ್ಗೀಕರಣ ಮಾಡಿ ಅದಕ್ಕೆ ಒಂದು ಹೆಸರನ್ನ ಕೊಡ್ತಕ್ಕಂತ ಒಂದು ಬ್ರಾಂಚ್ ಅನ್ನ ನಾವು ಟ್ಯಾಕ್ಸಾನಮಿ ಅಂತ ಕರೀತಾ ಹೋಗ್ತೀವಿ. ಇದು ಒಂದು ಅಡ್ವಾನ್ಸ್ಡ್ ಬ್ರಾಂಚ್ ಅಂತ ಹೇಳ್ತಾ ಹೋಗುದು. ನೆಕ್ಸ್ಟ್ ಇದಾದ ನಂತರ ಬರ್ತಕ್ಕಂತ ಮತ್ತೊಂದು ಬ್ರಾಂಚ್ ಅಂತ ಹೇಳ್ತಾ ಹೋದ್ರೆ ಬಯೋಟೆಕ್ನಾಲಜಿ ಅನ್ನೋದು ಇದೆ. ಬಯೋ ಟೆಕ್ನಾಲಜಿ ಅಂತ ಹೇಳ್ಬೋದು. ವಾಟ್ ಇಸ್ ಮೆಂಟ್ ಬೈ ಬಯೋಟೆಕ್ನಾಲಜಿ ಅಥವಾ ಸೊ ಕನ್ನಡದ ನಾವು ಹೇಳ್ತಾ ಹೋದ್ರೆ ಸೊ ಜೈವಿಕ ತಂತ್ರಜ್ಞಾನ ಅಂತ ಕರಿತೀವಿ. ಇಟ್ ಇಸ್ ಸೆಟ್ ಟು ಬಿ ಜೈವಿಕ ತಂತ್ರಜ್ಞಾನ ಅಂತ ಕರಿತಾ ಹೋಗ್ತೀವಿ. ಸೊ ವಾಟ್ ಇಸ್ ಮೆಂಟ್ ಬೈ ಬಯೋಟೆಕ್ನಾಲಜಿ ಅಂತ ಹೇಳ್ತಾ ಹೋದ್ರೆ ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಬೈ ಲೈಫ್ ಆಫ್ ದಿ ಬಯೋಲಾಜಿಕಲ್ ಆಸ್ಪೆಕ್ಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಪ್ರೊಡಕ್ಷನ್ ಆಫ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಪ್ರೊಡಕ್ಷನ್ ಆಫ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಎಷ್ಟೋ ರೀತಿಯಾದ ಒಂದು ವಿವಿಧವಾದ ಒಂದು ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ ಯಾವುದರ ಸಹಾಯದಿಂದ ಅಂದ್ರೆ ಬಯೋಟೆಕ್ನಾಲಜಿ ದಿ ಬಯಾಲಜಿಕಲ್ ಎಂಟಿಟೀಸ್ ಅಂತ ಹೇಳ್ಬೋದು. ಯುಟಿಲೈಸಿಂಗ್ ಬಯೋಲಾಜಿಕಲ್ ಎಂಟಿಟೀಸ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ದಟ್ ಜೀವಿಗಳನ್ನ ಅಥವಾ ಜೀವ ವಸ್ತುಗಳನ್ನ ಬಳಸ್ಕೊಂಡು ಫರ್ದರ್ ಇನ್ನು ನನಗೆ ಬೇಕಾದಂತ ಒಂದು ಅವಶ್ಯಕತೆ ಇರ್ತಕ್ಕಂತ ಒಂದು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಆ ರೀತಿಯಾದ ಒಂದು ಕೋರ್ಸ್ ನಾವು ಬಯೋಟೆಕ್ನಾಲಜಿ ಅಥವಾ ಜೈವಿಕ ತಂತ್ರಜ್ಞಾನ ಅಂತ ಹೇಳ್ತಾ ಹೋಗ್ತೀವಿ. ನಾವು ತಿಂತಕ್ಕಂತ ಆಹಾರ ಇರ್ಬೋದು, ಬೀದಿ ಬದನೆಕಾಯಿ ಇದೆ, ಬೀದಿ ಕಾಟನ್ ಇದೆ, ಗೊತ್ತಿರೋದು ಅಲ್ಲ. ಸೊ ವಾಟ್ ಆರ್ ದ ಏನೊಂದು ಹೈಬ್ರಿಡ್ ಏನಂತ ಏನೋ ಹೈಬ್ರಿಡ್ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಹೈಬ್ರಿಡೈಸೇಷನ್ ಹೈಬ್ರಿಡ್ ಅನ್ನೋದು ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ನಾವು ಬಯೋಟೆಕ್ನಾಲಜಿ ಅಂತ ಹೇಳ್ತಾ ಹೋಗ್ತೀವಿ. ನಾವು ತಿಂತಕ್ಕಂತ ಆಹಾರನ ಅಥವಾ ನಾವು ಬಳಸ್ತಕ್ಕಂತ ಒಂದು ವಸ್ತುಗಳನ್ನ ನನಗೆ ಬೇಕಾದ ಜೀವಿಗಳನ್ನ ಜೈವಿಕ ವಸ್ತುಗಳನ್ನ ನನಗೆ ಬೇಕಾದ ನಾನು ಬದಲಾವಣೆ ಮಾಡ್ಕೊಂಡು ನಾನು ಪ್ರಾಡಕ್ಟ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಆ ರೀತಿಯಲ್ಲಿ ಒಂದು ಬ್ರಾಂಚ್ ಅನ್ನು ನಾವು ಬಯೋಟೆಕ್ನಾಲಜಿ ಅಂತ ಹೇಳ್ತೀವಿ. ಬಿಟಿ ಅನ್ನೋದು ಒಂದೇ ಒಳ್ಳೆ ಸ್ಕೋಪ್ ಇರ್ತಕ್ಕಂತ ಒಂದು ಬಯಾಲಜಿಯ ಒಂದು ಬ್ರಾಂಚ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಬಯೋಟೆಕ್ನಾಲಜಿ ಇದು ಒಂದು ರೀತಿಯ ಒಂದು ಅಡ್ವಾನ್ಸ್ಡ್ ಬ್ರಾಂಚ್ ಆಫ್ ಬಯೋಟೆಕ್ನಾಲಜಿ ಅಥವಾ ಬಯಾಲಜಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಇನ್ನೂ ಒಂದು ಬೇರೆ ರೀತಿಯ ಒಂದು ಬ್ರಾಂಚ್ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಮಾರ್ಫಾಲಜಿ ಅಂತ ಹೇಳಿ. ಓಕೆ, ಸೊ ಮಾರ್ಫಾಲಜಿ ವಿಷಯಕ್ಕೆ ಬಂದ್ರೆ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಫೀಚರ್ಸ್ ಅಂತ ಹೇಳ್ಬೋದು. ಓಕೆ, ಸ್ಟಡಿ ಆಫ್ ಎಕ್ಸ್ಟರ್ನಲ್ ಫೀಚರ್ಸ್. ಓಕೆ, ಸೊ ಬಾಹ್ಯ ಒಂದು ರಚನೆಯನ್ನ ನೋಡ್ಕೊಂಡು ಅದ್ರ ಬಗ್ಗೆ ತಿಳ್ಕೊಳ್ತಕ್ಕಂತ ಒಂದು ಜೀವಿಗೆ ಬಗ್ಗೆ ತಿಳ್ಕೊಳ್ಳೋದನ್ನ ನಾವು ಮಾರ್ಫಾಲಜಿ ಅಂತ ಹೇಳ್ತಾ ಹೋಗ್ತೀವಿ. ಸ್ಟಡಿ ಆಫ್ ಎಕ್ಸ್ಟರ್ನಲ್ ಫೀಚರ್ಸ್ ಅಂತ ಹೇಳ್ತಾ ಇದ್ದು ಬಾಹ್ಯವಾಗಿರ್ತಕ್ಕಂಥ ಒಂದು ಪ್ರೊಸೆಸ್ ಅನ್ನ ನಾವು ತಿಳ್ಕೊಳ್ಳೋದು ಅಂತ ನಾವು ಹೇಳ್ತಾ ಇದ್ದೀವಿ. ಬಾಹ್ಯ ರಚನೆ ಅಂತ ನಾವು ಹೇಳ್ತೀವಿ. ಅದಾದ ನಂತರ ಅನಾಟಮಿ ಅಂತ ಕರಿತೀವಿ. ಓಕೆ, ಅನಾಟಮಿ ಅಂತ ಹೇಳ್ತಾ ಹೋದು. ಸೊ ಇದು ಎಕ್ಸ್ಟರ್ನಲ್ ಆದ್ರೆ ಇದು ಇಂಟರ್ನಲ್ ಫೀಚರ್ಸ್. ಓಕೆ, ಸೊ ಇಂಟರ್ನಲ್ ಸ್ಟಡಿ ಆಫ್ ಇಂಟರ್ನಲ್ ಫೀಚರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಮೀನ್ಸ್ ಆಂತರಿಕ ಏನೊಂದು ನಿರ್ದಿಷ್ಟತೆ ತಿಳ್ಕೊಳ್ಳೋದನ್ನ, ಓಕೆನಾ, ಸೊ ಆಂತರಿಕ ಕ್ರಿಯೆಗಳ ಬಗ್ಗೆ ನಾವು ತಿಳ್ಕೊಳ್ಳೋದನ್ನ ನಾವು ಸೊ ವಾಟ್ ಆಫ್ ದಟ್ ಅನಾಟಮಿ ಅಂತ ಕರಿತಾ ಹೋಗ್ತೀವಿ. ಅದು ಒಂದು ಬಯಾಲಜಿಯ ಒಂದು ಬ್ರಾಂಚ್ ಅಂತ ನಾನು ಹೇಳ್ಬೋದು. ಸೊ ಫಿಸಿಯಾಲಜಿ ಅಂತ ನಾನು ಕರಿತೀನಿ. ಓಕೆ, ಫಿಸಿಯೋ ಜಿ ಅಂತ ಹೇಳ್ತಾ ಹೌದು. ಫಿಸಿಯಾಲಜಿ ಇಸ್ ನಥಿಂಗ್ ಬಟ್ ದಟ್ ಸ್ಟಡಿ ಆಫ್ ನಾರ್ಮಲ್ ಪ್ರೊಸೆಸ್ ಆಫ್ ದಿ ಆರ್ಗ್ಯಾನಿಸಮ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅಂಡ್ ಇಟ್ ಡೀಲ್ಸ್ ವಿತ್ ದ ನಾರ್ಮಲ್ ಫಂಕ್ಷನಿಂಗ್ ಆಫ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸ್. ನಾರ್ಮಲ್ ಫಂಕ್ಷನಿಂಗ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಒಂದು ಜೀವಿಯ ಒಂದು ಸಮಾನತೆಯ ಒಂದು ಸಮಾಂತರ ಒಂದು ಕ್ರಿಯೆಯನ್ನು ನಾವು ತಿಳ್ಕೊಂಡು ನಾವು ಫಿಸಿಯಾಲಜಿ ಅಂತ ನಾವು ಕರೀತಾ ಹೋಗ್ಬೋದು. ಇಟ್ ಮೀನ್ಸ್ ದಟ್ ನನ್ನೊಂದು ಎದೆ ಬಡಿತ ಆಗ್ತದೆ, ನಾರ್ಮಲ್ ಆಗ್ತದೆ, ಅದನ್ನ ಫಿಸಿಯಾಲಜಿ ತಿಳ್ಕೊಳ್ತೀವಿ. ಓಕೆ, ನನ್ನ ಒಂದು ಕಣ್ಣು ಇದನ್ನ ಇಂಥದನ್ನ ಈ ಒಂದು ವಸ್ತುನ ನೋಡ್ತೀವಿ ಐಡೆಂಟಿಫಿಕೇಶನ್ ಮಾಡ್ತಿದೆ, ಅದನ್ನ ನಾನು ಫಿಸಿಯಾಲಜಿ ಅಂತ ತಿಳ್ಕೊಳ್ತೀನಿ. ನಾನು ಹೇಳ್ತಾ ನನ್ನ ಕಿವಿ ಕೇಳಿಸ್ಕೊಳ್ತಾ ಇದೆ, ಆ ಒಂದು ಕ್ರಿಯೆಯನ್ನು ನಾವು ಫಿಸಿಯಾಲಜಿ ತಿಳ್ಕೊಳ್ತಾವೆ.
सो नान अर्थ स्टो मे अब फिजियोलॉजी ओके सो नार्मल फंक्शनिंग समानते प्रोसेस क्रिया अद बे ना फिजियोलॉजी अस्ट अडवांस्ड ब्रांच ऑफ बायोलॉजी अंत सो सेल बायोलॉजी ओके सेल बायोलॉजी अंतिम स्टडी ऑफ दि सेल्स ओके सेल अथवा सूक्ष्म अणुगळ बगे ना सेल बायोलॉजी अंत हिस्टोलॉजी अंत ओके सो हिस्टोलॉजी विषय बंद्रे इट इज सेड टू बी स्टडी ऑफ मसल्स ओके सो ऐन मूळे मांस खंडगळ सो अदर बगे ना हिस्टोलॉजी अंत करता लाइक सो रीतिया बयोलॉजी फर्दर पर्टिक्युलर ब्रांचेस फार्माकोलॉजी बयोलॉजी ब्रांच अंत फार्माकोलॉजी अंत फार्माकोलॉजी विषय बंद्रे स्टडी ऑफ मेडिसिन्स ना तक मेडिसिन्स ड्रग्स अंत मेडिसिन्स औषधीय गुण ना फार्माकोलॉजी अंत करती जेनेटिक्स गोतिरा सो अणुवंश अंत अथवा वाट आर द जेनेटिक्स स्टडी ऑफ दि जीन्स अणुवंशीय गुण सो स्टडी ऑफ जीन्स ना अद्वान जेनेटिक्स अंत करी सो रीतिया रीतिया अडवांस्ड ब्रांचेस सो एस्पेशली इम्यूनोलॉजी सो इम्यूनोलॉजी विषय बंद्रे स्टडी ऑफ इम्यून सिस्टम रोग निरोधक शक्ति अंत ना करी आ रोग निरोधक शक्ति बेकोद ना इम्यूनोलॉजी अंतरती एंटमोलॉजी अंत ओके एंटमोलॉजी अंत सो वाट इज एंटमोलॉजी अंदर स्टडी ऑफ इंसेक्ट्स कीटगळ बग्गे पर्टिक्युलर ना स्टडी ना एंटमोलॉजी अंत करी एनविरॉन्मेंटल साइंस ओके परिसर अध्ययन अंत सो रीतिया रीतिया मैक्सिमम नंबर ऑफ अडवांस्ड ब्रांचेस ऑफ बायोलॉजी ना नोड़ती सो ब्रांच अच्छे पर्टिक्युलर ना अडवांस्ड ब्रांचेस ऑफ दि बायोलॉजी बेसिक ब्रांचेस विषय बंद माइक्रोबायोलॉजी बॉटनी जूलॉजी अडवांस्ड पर्टिक्युलर ना अडवांस्ड ब्रांचेस ऑफ बायोलॉजी अंत ना हेळबहुदु।